ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಟೆಕ್ ಕುರು ವೈ ಟಿ ಚಾನಲ್ಗೆ. ನೀವು ಇಂಟರ್ನೆಟ್ನ ಯೂಸ್ ಮಾಡ್ತಾಯಿದ್ರೆ ಅಥವಾ ಪಿ ಸಿ ಲ್ಯಾಪ್ಟಾಪ್ಗೆ ಇಂಟರ್ನೆಟ್ ಶೇರ್ ಮಾಡಿದ್ರೆ ಹಾಟ್ಸ್ಪಾಟ್ ಮೂಲಕ ಜಾಸ್ತಿ ಡಾಟಾ ಖರ್ಚಾಗುತ್ತೆ. ಹಾಗಾದರೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ, ಬನ್ನಿ ಈ ಟ್ರಿಕ್ಸ್ನ ಫಾಲೋ ಮಾಡಿ ಡಾಟಾನ ಸೇವ್ ಮಾಡ್ಬೋದು. ನಿಮ್ಮ ಮೊಬೈಲ್ನ ಯು ಎಸ್ ಬಿ ಕೇಬಲ್ನ ತೊಗೊಳ್ಳಿ. ನಿಮ್ಮ ಮೊಬೈಲ್ನ ಸೆಟ್ಟಿಂಗಲ್ಲಿ ಹೋಗಿ ಯು ಎಸ್ ಬಿ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ರೆ ಒಂದೊಂದರಲ್ಲಿ ಯು ಎಸ್ ಬಿ ಟೆದರಿಂಗ್ ಅಂತ ಇರುತ್ತೆ, ಅದರಲ್ಲಿ ಯು ಎಸ್ ಬಿ ಅಂತ ಟೈಪ್ ಮಾಡಿದ್ರೆ ಶೇರ್ ಫೋನ್ ನೆಟ್ವರ್ಕ್ ಅಂತ ಇರುತ್ತೆ. ಇದನ್ನು ಆನ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಲ್ಯಾಪ್ಟಾಪ್ಗೆ ಅಥವಾ ಪಿ ಸಿ ಡೆಸ್ಕ್ಟಾಪ್ಗೆ ನೀವು ಕೇಬಲ್ನ ಕನೆಕ್ಟ್ ಮಾಡಿ, ಯು ಎಸ್ ಬಿ ಕೇಬಲ್ನ ಕನೆಕ್ಟ್ ಮಾಡಿ ಅದನ್ನು ಆನ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಡಾಟಾ ಶೇರ್ ಆಗುತ್ತೆ. ಮತ್ತು ಅತಿ ಹೆಚ್ಚು ಕಡಿಮೆ ಡಾಟಾದಲ್ಲಿ ನೀವೇನು ಮಾಡ್ಬೋದು, ಇಂಟರ್ನೆಟ್ನ ಯೂಸ್ ಮಾಡ್ಬೋದು. ಸುಮ್ಮನೆ ಬ್ಯಾಕ್ಗ್ರೌಂಡಲ್ಲೆಲ್ಲ ಸುಮ್ಮನೆ ಡಾಟಾ ವೇಸ್ಟ್ ಆಗಲ್ಲ. ಈ ಮೂಲಕ ನೀವು ಯಾವ ರೀತಿ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಸಿಸ್ಟಮಲ್ಲಿ ತೋರಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಈ ಥರ ಕನೆಕ್ಟ್ ಮಾಡಿದ್ರೆ ಇಲ್ಲಿ ನೆಟ್ವರ್ಕ್ ಅಂತ ತೋರಿಸುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಈ ಮೂಲಕ ನೀವು ಡಾಟಾನ ಸೇವ್ ಮಾಡ್ಬೋದು. ಈ ಟ್ರಿಕ್ಸ್ನ ಫಾಲೋ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.